ದುರ್ಗಾದೇವಿಯು ಶಕ್ತಿಯ ಪ್ರತೀಕವಾಗಿದ್ದಾಳೆ ಹಾಗೂ ಎಲ್ಲಾ ದೇವರೂ ದೇವತೆಗಳಿಗಿಂತಲೂ ಅತ್ಯಂತ ಶಕ್ತಿಶಾಲಿಯಾಗಿದ್ದಾಳೆ ತಾಯಿ ದುರ್ಗಿಯು ಪರೋಪರಿ ಒಂಬತ್ತು ದಿನಗಳ ಕಾಲ ಒಂಬತ್ತು ವಿವಿಧ ರೂಪದಲ್ಲಿ ದೈತ್ಯ ರಾಕ್ಷಸ ಮಹಿಷಾಸುರನೊಂದಿಗೆ ಹೋರಾಡಿ ಆತನನ್ನ ಹತ್ಯೆಗೈದಿದ್ದಾಳೆ ಆದ್ದರಿಂದ ಆಕೆಯನ್ನ ನವದುರ್ಗ ಅಂತ ಕರೀತಾರೆ ತಾಯಿ ದುರ್ಗಿಯು ತನ್ನ ಹತ್ತು ಕೈಗಳಲ್ಲಿ ಹತ್ತು ವಿವಿಧ ಆಯುಧಗಳನ್ನ ಹಿಡಿದಿದ್ದಾಳೆ ಈ ಆಯುಧವನ್ನ ಕೆಲವೊಂದು ಉಡುಗೊರೆಯಾಗಿ ಪಡೆದುಕೊಂಡ್ರೆ ಇನ್ನೂ ಕೆಲವೊಂದು ವರದಾನವಾಗಿ ಸಿಕ್ಕಿದೆ ಆಕೆಯ ಕೈಯಲ್ಲಿನ ಪ್ರತಿಯೊಂದು ಆಯುಧವು ಮಾನವನ ಚಟುವಟಿಕೆಗಳನ್ನ ಸೂಚಿಸುತ್ತದೆ ದುರ್ಗಾದೇವಿಯು ದುಷ್ಟರನ್ನ ಸಂಹರಿಸಲು ಅವೆಲ್ಲ ಅಸ್ತ್ರಗಳನ್ನ ಉಪಯೋಗಿಸಿದ್ದಾರೆ ಗೊತ್ತಾ ದೇವಿ ದುರ್ಗೆಯನ್ನ ಅವಳ ಹತ್ತು ಕೈಗಳಲ್ಲಿ ಹತ್ತು ಆಯುಧದೊಂದಿಗೆ ಚಿತ್ರಿಸಲಾಗಿದೆ ಈ ಪ್ರತಿಯೊಂದು ಆಯುಧವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿದೆ ದೇವಿ ದುರ್ಗೆಯ ಹತ್ತು ಆಯುಧಗಳ ಉದ್ದೇಶ ಹಲವು ರಾಕ್ಷಸರನ್ನ ಕೊಲ್ಲುವುದು ಮಾತ್ರವಲ್ಲದೆ ಪ್ರತಿಯೊಂದು ಆಯುಧವು ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದೆ ಹಾಗಾದ್ರೆ ಆಯುಧಗಳು ಯಾವುವು ಅದರ ವಿಶಿಷ್ಟತೆ ಏನು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸುದರ್ಶನ ಚಕ್ರ ಸುದರ್ಶನ ಚಕ್ರವು ನೂರ ಎಂಟು ಚೂಪಾದ ಅಂಚುಗಳನ್ನು ಹೊಂದಿದೆ ಶಾಸ್ತ್ರಗಳ ಪ್ರಕಾರ ಸುದರ್ಶನ ಚಕ್ರವು ವಿಶ್ವವನ್ನು ಸಂಕೇತಿಸುತ್ತದೆ ಮತ್ತು ದೈವಿಕ ಶಕ್ತಿಯನ್ನ ಅಂದರೆ ಕೇಂದ್ರ ಅಂತ ಹೇಳಲಾಗುತ್ತದೆ ಇದನ್ನ ವಿಷ್ಣುವು ದೇವಿಯ ದುರ್ಗೆಗೆ ಕೊಟ್ಟಿದ್ದಾರೆ ಬಿಲ್ಲು ಮತ್ತು ಬಣ್ಣ ಬಿಲ್ಲು ಬಲವನ್ನ ಸಂಕೇತಿಸುತ್ತದೆ ಮತ್ತು ಬಾಣವು ಬಿಡುಗಡೆಯಾಗಿರುವಂತಹ ಚಲನ ಪ್ರತಿನಿಧಿಸುತ್ತದೆ ದೇವಿಯ ಕೈಯಲ್ಲಿರುವಂತಹ ಈ ಎರಡು ಆಯುಧಗಳು ಅವಳ ಶಕ್ತಿಶಾಲಿ ರೂಪವನ್ನ ಪ್ರತಿನಿಧಿಸುತ್ತದೆ ಅದನ್ನ ಪವನ ದೇವನು ಕೊಟ್ಟಿದ್ದಾರೆ ವಜ್ರ ವಜ್ರವು ಪ್ರಜ್ಞೆಯನ್ನ ಪ್ರಪಂಚದ ಬಂಧಗಳಿಂದ ಮುಕ್ತಗೊಳಿಸುತ್ತದೆ ಆ ದೃಷ್ಟಿಯಿಂದ ದೇವಿಯು ವಜ್ರವು ವಿಶೇಷ ಮಹತ್ವವನ್ನ ಹೊಂದಿದೆ ಇದು ಇಂದ್ರನ ಆಯುಧ ಕಮಲ ಇದು ಆಯುಧವಲ್ಲ ಆದರೆ ಇದನ್ನ ಮಾನವ ಕುಲದ ಕಲ್ಯಾಣಕ್ಕಾಗಿ ದೇವಿಯು ಕೈಯಲ್ಲಿ ಹಿಡಿದಿದ್ದಾಳೆ ಇದು ಪೂರ್ಣ ಪ್ರಜ್ಞೆಯನ್ನ ಪ್ರತಿನಿಧಿಸುತ್ತದೆ ಅದನ್ನ ಬ್ರಹ್ಮ ದೇವನು ನೀಡಿದ್ದಾರೆ ಖಡ್ಗ ಪುರಾಣದ ಪ್ರಕಾರ ಈ ಆಯುಧವನ್ನ ಯಮರಾಜ ದೇವಿಗೆ ನೀಡಿದ್ದಾರೆ ಖಡ್ಗವು ಸಾವು ಮತ್ತು ನ್ಯಾಯವನ್ನ ಸಾಂಕೇತಿಸುತ್ತದೆ ಪರಶು ಪರಶು ನಿರ್ಮಾಣ ಮತ್ತು ವಿನಾಶ ಎರಡರ ಸಂಕೇತವಾಗಿದೆ ದೇವಿಯ ಕೈಯಲ್ಲಿ ಇದೆ ಅಂತ ಹೇಳಲಾಗುತ್ತದೆ ಪರಶು ಕೂಡ ಮಾರಕ ಆಯುಧ ಅದನ್ನ ವಿಶ್ವಕರ್ಮ ನೀಡಿದ್ದಾರೆ ಗದೆ ಹಲವು ದುರ್ಗೆಯ ವಿಗ್ರಹದಲ್ಲಿ ಗದೆಯನ್ನು ಕೂಡ ಕಾಣಬಹುದು ಶಾಸ್ತ್ರಗಳ ಪ್ರಕಾರ ಗದೆಯು ಮಾನವನ ಭ್ರಮೆಗಳು ಮತ್ತು ತಪ್ಪು ಅಭಿಪ್ರಾಯವನ್ನ ಪುಡಿಪುಡಿ ಮಾಡುತ್ತದೆ ಹಾವು ಹಲವು ಸ್ಥಳಗಳಲ್ಲಿ ದುರ್ಗೆಯ ಕೈಯಲ್ಲಿ ಹಾವುಗಳನ್ನು ಕೂಡ ನೋಡಬಹುದು ಹಾವು ಕುಂಡಲಿನಿಯ ಶಕ್ತಿ ಹಾಗೂ ದೈವತ್ವದ ಸಂಕೇತವಾಗಿದೆ